ನಮಸ್ಕಾರ ವೀಕ್ಷಕರೇ ಇನ್ನೊಂದು ವಿಶೇಷ ಯಂತ್ರಗಳ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಈ ವಾಹಿನಿಯಲ್ಲಿ ಯಂತ್ರಗಳ ಬಗೆಗಿನ ಮಾಹಿತಿಯನ್ನ ಪ್ರತಿನಿತ್ಯ ನೀಡುತ್ತಾ ಬರ್ತಿದ್ದೇವೆ ಅದೇ ರೀತಿ ಇಂದಿಗೂ ಸಹ ಒಂದು ವಿಶೇಷವಾದ ಯಂತ್ರಗಳ ಮಾಹಿತಿಯನ್ನ ಒತ್ತು ತಂದಿದ್ದೇವೆ ಇಂದಿನ ಸಂಚಿಕೆಯನ್ನ ಪ್ರಾರಂಭ ಮಾಡುವ ಮೊದಲು ನಿಮಗೇನಾದ್ರೂ ಈ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ನ ಕ್ಲಿಕ್ ಮಾಡೋದು ನಾವು ಮಾಡುವಂತಹ ವಿಡಿಯೋಗಳು ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಆಗಿ ಬರ್ತದೆ ಇನ್ನು ಇಂದಿನ ಸಂಚಿಕೆಯ ವಿಚಾರಕ್ಕೆ ಬರುವುದೇ ಆದರೆ ಇಂದಿನ ಸಂಚಿಕೆಯಲ್ಲಿ ನಾವು ಶ್ರೀದೇವಿ ಯಂತ್ರದ ಬಗೆಗಿನ ಮಾಹಿತಿಗಳನ್ನ ತಿಳಿದುಕೊಂಡು ಬರೋಣ ಬನ್ನಿ ಈ ಒಂದು ಯಂತ್ರದ ಬಗ್ಗೆ ಕೇಳಿದರೆ ಎಂತಹವರೇ ಆಗಲಿ ಒಂದು ಕ್ಷಣ ಮೂಕ ವಿಸ್ಮಿತರಾಗ್ಬಿಡ್ತಾರೆ ಅಷ್ಟು ಅಪರೂಪವಾದ ಶಕ್ತಿಯುಳ್ಳಂತಹ ಯಂತ್ರ ಇದಾಗಿರುತ್ತದೆ ಇನ್ನು ಈ ಒಂದು ಯಂತ್ರ ಸಾಕ್ಷಾತ್ ದೇವಿಯನ್ನ ಒಲಿಸಿಕೊಳ್ಳುವಂತಹ ಯಂತ್ರವಾಗಿದ್ದು ಈ ಒಂದು ವಿಧಿವಿಧಾನವನ್ನ ಚಾಚು ತಪ್ಪದೆ ಪಾಲಿಸಿದ್ದೇ ಆದಲ್ಲಿ ರೋಗ ರೋಗರುಜನೆಗಳು ಮಾಟ ಮಂತ್ರಗಳು ಅನಾರೋಗ್ಯ ಬಡತನ ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ತಾಯಿ ದುರ್ಗಾದೇವಿ ತಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡುತ್ತಾಳೆ ಎನ್ನುವಂತಹ ವಾಡಿಕೆ ಇದರದಾಗಿದೆ ಹೌದು ವೀಕ್ಷಕರೇ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೆ ದೈವ ಬಲ ಎನ್ನುವುದು ಇಲ್ಲ ಎಂದಿದ್ದೇ ಆದಲ್ಲಿ ಒಂದು ಉಲ್ಲುಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಎನ್ನುವುದು ಅಷ್ಟೇ ಸತ್ಯವಾಗಿರುತ್ತದೆ ಅದೇ ರೀತಿ ಜ್ಯೋತಿಷ ಮೇಲೆ ನಂಬಿಕೆ ಇಟ್ಟು ತಮ್ಮ ಕೆಲಸ ಕಾರ್ಯಗಳನ್ನ ನಡೆಸಿದ್ದೇ ಆದಲ್ಲಿ ಯಾವುದೇ ಕೆಲಸಗಳಾದರೂ ಸುಸೂತ್ರವಾಗಿ ನಡೆಯುತ್ತದೆ ಎನ್ನುವುದು ವಾಡಿಕೆಯಾಗಿದೆ ಇನ್ನು ಈ ಒಂದು ತಾಯತವನ್ನ ಮಾಡುವುದಾದರೂ ಹೇಗೆ ಎನ್ನುವುದಾದರೆ ಒಂದು ತಾಮ್ರದ ತಗಡಿನ ಮೇಲೆ ಇಲ್ಲಿ ಕಾಣುತ್ತಿರುವಂತಹ ಮಂತ್ರಗಳನ್ನ ಬರೆಯಬೇಕಾಗುತ್ತದೆ ನಂತರ ಶಾಸ್ತ್ರೋಕ್ತವಾಗಿ ಗಂಧವನ್ನ ಲೇಪಿಸಿ ಸುರುಳಿ ಸುತ್ತಿ ತಾಯತದಲ್ಲಿ ಹಾಕಿ ಶ್ರೀ ದುರ್ಗಾದೇವಿಯ ಮೂಲ ಮಂತ್ರವನ್ನ ಜಪಿಸಬೇಕಾಗುತ್ತದೆ ನಂತರ ದುರ್ಗಾದೇವಿಯ ಈ ಮಂತ್ರ ಮಂತ್ರವನ್ನ ದುರ್ಗಾದೇವಿಯ ವಿಗ್ರಹದ ಮುಂದೆ ಅಥವಾ ಚಾಮುಂಡೇಶ್ವರಿಯ ಸಮ್ಮುಖದಲ್ಲಿ ಸಂಜೆಯ ಹೊತ್ತಿನಲ್ಲಿ ಕುಳಿತು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತದೆ ಈ ರೀತಿಯಾಗಿ ದುರ್ಗಾದೇವಿಯ ಮಂತ್ರವನ್ನ ಜಪಿಸುತ್ತಾ ಬಂದಿದ್ದೇ ಆದಲ್ಲಿ ಖಚಿತವಾಗಿ ಸಾಧಕನಿಗೆ ಆ ತಾಯಿ ಒಲಿಯುತ್ತಾಳೆ ತನ್ನ ಇಚ್ಛೆಗಳನ್ನೆಲ್ಲ ಪೂರೈಸುತ್ತಾಳೆ ಇನ್ನು ದೇವಿಯ ಮೂಲ ಮಂತ್ರವನ್ನ ಪ್ರತಿನಿತ್ಯ ಪಠಿಸಿದ್ದೇ ಆದಲ್ಲಿ ಜೀವನದಲ್ಲಿ ಅದ್ಯಾವುದೇ ರೀತಿಯಾದ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹ ತಾಯಿ ದೂರ ಮಾಡುತ್ತಾಳೆ ಗ್ರಹ ಪೀಡೆ ರೋಗರುಜನಗಳು ಅಥವಾ ಮಾಟ ಮಂತ್ರಗಳ ಪ್ರಯೋಗವಾಗಿದ್ದಲ್ಲಿ ಅಥವಾ ಮದ್ದುಗಳ ಪ್ರಯೋಗವಾಗಿದ್ದಲ್ಲಿ ತಾಯಿಯ ಕೃಪಾಕಟಾಕ್ಷದಿಂದ ಕಟಾಕ್ಷದಿಂದ ಇಂತಹ ಸಮಸ್ಯೆಗಳೆಲ್ಲವೂ ದೂರವಾಗುತ್ತದೆ ಇನ್ನು ದೇವಿಯ ಈ ವಿಶೇಷ ಮಂತ್ರವನ್ನ ಪ್ರತಿನಿತ್ಯ ಪಠಿಸಿದ್ದೇ ಆದಲ್ಲಿ ಸರ್ವ ರೋಗ ನಿವಾರಣೆಯಾಗಲಿದೆ ಇನ್ನು ಈ ಮಂತ್ರ ಈಗಿರಲಿದೆ ರಕ್ಷಾಂ 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 ದೇವ ನಮೋಸ್ತುತೆ ಈ ಒಂದು ಮಂತ್ರವನ್ನ ಪ್ರತಿನಿತ್ಯ ಪಠಿಸಿದ್ದಲ್ಲಿ ರೋಗಗಳು ನಿವಾರಣೆಯಾಗಲಿದೆ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯ ವಿಶೇಷತೆ ಇಷ್ಟ ಆಗಿತ್ತು ಇದೇ ರೀತಿಯಾದ ಮತ್ತಷ್ಟು ವಿಶೇಷವಾದ ಮಾಹಿತಿಗಳನ್ನ ನೀವು ಪಡೆಯಬೇಕಾದಲ್ಲಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಅದ್ಯಾವುದೇ ರೀತಿಯಾದ ಕಠಿಣ ಸಮಸ್ಯೆಗಳಿದ್ದರೂ ಸರಿ ಚಿಂತೆ ಬೇಡ ನಮ್ಮ ಪಂಡಿತ್ ಎಂ ಎಸ್ ಅವರನ್ನ ಒಮ್ಮೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳಿ ಈಗಾಗಲೇ ಸಾಕಷ್ಟು ಜನ ಗುರೂಜಿಯವರನ್ನ ಭೇಟಿ ನೀಡಿ ತಮ್ಮ ಸಮಸ್ಯೆಗಳನ್ನ ದೂರಪಡಿಸಿಕೊಂಡಿದ್ದಾರೆ ಹಿಂದೆ ಈ ಸಂಖ್ಯೆಗೆ ಕರೆ ನೀಡಿ ಗುರೂಜಿರವರನ್ನ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂಬತ್ತು ಎರಡು ಐದು ಎಂಟು ಐದು ಒಂದು ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು